ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಭಿಯಾನ ಮಾಡ್ತಾ ಇದೆ. ನಾನು ನಿಮಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಇವತ್ತು ದೇಶದ ಗಮನ ಇವತ್ತು ಸೆಳೆದಿದೆ ಅಂದ್ರೆ ನಿಮ್ಮದು ಬಹಳ ದೊಡ್ಡ ಪಾತ್ರ ಇದೆ. ರೈತರ ಭೂಮಿ ಮಠ ಮಂದಿರಗಳ ಮೇಲೆ ವಕ್ಕಣ್ಣು. ಕೆಲವೇ ಕ್ಷಣಗಳಲ್ಲಿ ವಿಜಯಪುರಕ್ಕೆ ಜೆಪಿಸಿ ತಂಡ ಭೇಟಿ. ರಿಪಬ್ಲಿಕ್ ಕನ್ನಡ ಸರಣಿ ವರದಿಗೆ ತೇಜಸ್ವಿ ಸೂರ್ಯ ಅಭಿನಂದನೆ. ಬೆಂಗಳೂರು ಡಿಕೆ ಶಿವಕುಮಾರ್ ಸ್ವತ್ತ ಡಿಸಿಎಂ ಏನು ಇಲ್ಲಿನ ಪಾಳೆಗಾರನ ವಿಮಾಕು ದರ್ಬಾರು ಬಿಡಿ ಎಂದು ಕಡು ಶಬ್ದಗಳಿಂದ ಅಶೋಕ್ ಟೀಕೆ. ಆಪರೇಷನ್ ಇಂದ ತಪ್ಪಿಸಿಕೊಳ್ಳೋಕೆ ದರ್ಶನ್ ಪ್ಲಾನ್. ಆಸ್ಪತ್ರೆಯನ್ನೇ ಬದಲಿಸ್ತಾರಾ ದರ್ಶನ್? ಸರ್ಜರಿ ಬಗ್ಗೆ ಗೊಂದಲದಲ್ಲಿರುವ ದರ್ಶನ್. ಮೂಡಾ ಹಗರಣ ಬಯಲಾದ ಬಳಿಕ ಮೊದಲ ಸಭೆ. ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಮಾಜಿ ಸಿಬ್ಬಂದಿ ಹೈಡ್ರಾಮಾ. 50-50 ಅನುಪಾತದ ಸೈಟ್ ಜಪ್ತಿಗೆ ಹರೀಶ್ ಗೌಡ ಆಗ್ರಹ. ದೇವನಹಳ್ಳಿಯಲ್ಲಿ ಭೂಸ್ವಾಧೀನಕ್ಕೆ ಅನ್ನದಾತರ ಆಕ್ರೋಶ. ಸಚಿವ ಮುನಿಯಪ್ಪ ಮನೆ ಮುಂದೆ ಧರಣಿ. ರೈತರ ಮನವೊಲಿಕೆಗೆ ಸಚಿವರ ಕಸರತ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಅನುದಾನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹಾಗೆ ಕಾಂಗ್ರೆಸ್ನ ನಡುವಿನ ಜಟಾಪಟಿ. ಅದರಲ್ಲೂ ಬೆಂಗಳೂರಿನ ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ನಡೆ ನುಡಿ ಬಗ್ಗೆ ಆರ್ ಅಶೋಕ್ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಬಳಿಯಲ್ಲಿ ಅನುದಾನ ಬೇಕು ಅಂತಂದ್ರೆ ತಗ್ಗಿ ಬಗ್ಗಿ ನಡಿಬೇಕಾ? ಬೆಂಗಳೂರು ನಿಮ್ಮ ಸ್ವತ್ತ, ಇನ್ನು ಅನುದಾನ ಬೇಕು ಅಂದ್ರೆ ಡಿಕೆ ಶಿವಕುಮಾರ್ ಅವರ ಬಳಿಯಲ್ಲಿ ತಗ್ಗಿ ಬಗ್ಗಿ ನಡಿಬೇಕಾ? ಅಧಿಕಾರ ಮತದಾರರು ಕೊಟ್ಟಿರುವ ಭಿಕ್ಷೆ, ನಿಮ್ಮ ಪಾಳೆಗಾರಿಕೆ ನಡೆಯಲ್ಲ ಅಂತ ಅಶೋಕ್ ಟ್ವೀಟ್ ಮಾಡಿದ್ದಾರೆ. ಒಣ ಪ್ರತಿಷ್ಠೆ, ಧಿಮಾಕು ದರ್ಬಾರ್ ಬಿಟ್ಟು ಜನರ ಸೇವೆ ಮಾಡಿ ಅಂತ ಕಟು ಶಬ್ದಗಳಲ್ಲೇ ಟೀಕೆ ಮಾಡಿದ್ದಾರೆ ಆರ್ ಅಶೋಕ್. ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ತಡೆಹಿಡಿದ ವಿಚಾರ, ನಂತರದಲ್ಲಿ ಅಲ್ಲಿನ ಬಿಜೆಪಿ ಶಾಸಕರು ಸಿ ಕೆ ರಾಮಮೂರ್ತಿ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು. ಡಿಕೆ ಶಿವಕುಮಾರ್ ಅವರೊಂದಕ್ಕೆ ನೇರಾನೇರವಾಗೇನೆ ಹೌದು ಬೇಕು ಅಂತಲೇ ತಡೆ ಹಿಡಿಯಲಾಗಿದೆ ಅನುದಾನವನ್ನು ಅಂತ ಹೇಳಿ ಮಾತನಾಡಿದ್ದು. ಇದೆಲ್ಲ ವಿಚಾರವನ್ನು ಮುಂದಿಟ್ಕೊಂಡು ಇದೀಗ ಡಿಕೆ ಶಿವಕುಮಾರ್ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಅವರ ಟ್ವೀಟ್ಗೆ ಡಿಕೆ ಶಿವಕುಮಾರ್ ಅವರು ಕೂಡ ಗರಂ ಆಗಿದ್ದಾರೆ. ಆರ್ ಅಶೋಕ್ ಅವರು ಟ್ವಿಟರ್ನಲ್ಲಿ ಪಾಳೆಗಾರರ ಬೆಂಗಳೂರಿನಲ್ಲಿ ಅನುದಾನ ಬೇಕು ಅಂದ್ರೆ ಡಿಕೆ ಶಿವಕುಮಾರ್ ಅವರ ಹುಕುಮತ್ತೆ ನಡೆಯೋದ ಅನ್ನೋ ಅರ್ಥದಲ್ಲಿ ಏನು ಟ್ವೀಟ್ ಮಾಡಿದ್ರು, ಅದಕ್ಕೆ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ರಾಮಮೂರ್ತಿ ಆರೋಪಕ್ಕೆ ನಾನು ಸಾಕ್ಷಿ.